ಯೋಗೇಶ್ವರ್ ಎನ್ ಡಿ ಎಂದ ಅಭ್ಯರ್ಥಿ ಆದ್ರೆ ಸೊ ಎನ್ ಡಿ ಎಗೆ ಗೆಲ್ಲುವಂತ ವಿಚಾರ ಬರ್ತದೆ ಅಕಸ್ಮಾತ್ ನಿಖಿಲ್ ಬಂದಿ ಫೈಲ್ ಆದ್ರೆ ಕುಮಾರಸ್ವಾಮಿ ಅವ್ರಿಗೇನೆ ಸ್ವಲ್ಪ ಹಿಮ್ಮೆಟ್ಟಂಗ್ತದೆ ಸಮುದ್ರ ಈಜ್ಬೇಕು ಈಜ್ತೀನಿ ಅಂತ ಇದ್ದಾಗ ಮಾತಾಡುವ ಈ ಎರಡು ಸೀಟ್ ಮಾಡಿಕೊಂಡು ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಆದ್ರಲ್ವಾ ಅವ್ರೊಬ್ಬರೇ ತಾನೇ ಆಗಿರೋದು ಈಗ ಕುಮಾರಣ್ಣನ ಒಬ್ಬನ ಹೆಸರು ಇಡೀ ರಾಜ್ಯದಲ್ಲಿ ಸರ್ಕಾರ ಮಾಡ್ತಾರೆ ಸಿಎಂ ಆಯ್ತಾರೆ ನಾಡಿನ ಸಮಸ್ತ ಜನತೆಗೆ ದಸರಾ ಹಾಗೂ ಆಯುಧ ಪೂಜೆಯ ಶುಭಾಶಯಗಳು ಶುಭ ಕೋರುವವರು ಇಯಾನ್ ಎಲಿವೇಟರ್ಸ್ ಲಿಮಿಟೆಡ್ ಎಸ್ ವೀಕ್ಷಕರೇ ಮತ್ತಿಕೆರೆ ನನ್ನ ಜೊತೆ ಇದ್ದಾರೆ ಇವರು ಸಿಪಿ ಯೋಗೇಶ್ವರ್ ಅವರ ಪ್ರಮುಖ ಬೆಂಬಲಿಗರು ಯಾಕೆ ಸಿ ಸಿಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣದಲ್ಲಿ ನೀರಾವರಿಯನ್ನ ತಂದಾಗ ಈಗೇನು ನೀರಾವರಿ ಭಗೀರಥ ಅನ್ಸ್ಕೊಳ್ತಾ ಇದ್ದಾರೆ ಸಿಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣದಲ್ಲಿ ಅದರ ಒಂದು ಕಾರ್ಯದ ಅಂಗವಾಗಿ ಇವರು ಕೂಡ ಜೊತೆಯಲ್ಲಿ ನಿಂತದ್ದವ್ರು ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಏನು ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರವಾಗಿ ಟಿಕೆಟ್ ವಿಚಾರವಾಗಿ ಏನು ಹೇಳ್ತಾರಂತ ಸರ್ ನಮಸ್ತೆ ಏನು ತಾವು ಏನು ನೀರಾವರಿ ಏನು ಚ ಚನ್ನಪಟ್ಟಣಕ್ಕೆ ನೀರಾವರಿಯನ್ನು ತಂದಂಥ ಸಂದರ್ಭದಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಸೊ ಆ ಸಂದರ್ಭದಲ್ಲಿ ಜೊತೆ ನಿಂತವರು ಸೊ ಈಗ ಬಂದಿರುವಂಥ ಪ್ರಶ್ನೆ ನಿಖಿಲ್ ನಿಖಿಲ್ ಕುಮಾರಸ್ವಾಮಿಯವರು ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡ್ತಾರಂತೆ ಅನ್ನುವಂಥ ವಿಚಾರ ಹಾಗೆಯೇ ಸಿ ಪಿ ಯೋಗೇಶ್ವರ್ ಅವರು ಪಿಯಿಂದ ಸೊ ಒಟ್ಟಾರೆಯಾಗಿ ಈಗ ಮೈತ್ರಿ ಇರೋದ್ರಿಂದ ಯಾರಾದರೂ ಒಬ್ಬರು ಸ್ಪರ್ಧೆ ಮಾಡಬೇಕಾಗಿರುವಂಥದ್ದು ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಏನು ನಿಖಿಲ್ ಅವರಿಗೆ ಟಿಕೆಟ್ ಘೋಷಣೆ ಆದರೆ ಏನು ಹೇಳ್ತಾರೆ ಈ ಬಗ್ಗೆ ನಿಖಿಲ್ ಅವರು ಎಲೆಕ್ಷನ್ ಬರಬೇಕು ಅಂದರೆ ಭಾಳ ಕಷ್ಟ ಆಯ್ತದ ಇಲ್ಲಿ ಯಾಕೆಂದ್ರೆ ಅವರು ಒಡನಾಟ ಇಲ್ಲಿಲ್ಲ ಕುಮಾರಣ್ಣ ಅವರು ಒಡನಾಟ ಇತ್ತು ಅವ್ರ ವಿಚಾರ ಬೇರೆ ಈಗ ಅವ್ರು ಬರಬೇಕು ಅಂದರೆ ಇಲ್ಲಿ ಬಂದು ಜನ ಕಟ್ಟಬೇಕು ಅಂದರೆ ಭಾಳ ಕಷ್ಟ ಆಯ್ತದೆ ಸೊ ಹಂಗಾಗಿ ಯೋಗೇಶ್ವರು ಎನ್ ಡಿ ಎಂದ ಅಭ್ಯರ್ಥಿ ಆದರೆ ಸೊ ಎನ್ ಡಿ ಎಗೆ ಗೆಲುವಂತ ವಿಚಾರ ಬರ್ತದೆ ಸೊ ಗೆದ್ರೆ ಇಲ್ಲಿ ಕುಮಾರಸ್ವಾಮಿ ಅವ್ರಿಗೂ ಒಂದು ಶಕ್ತಿ ಆಯ್ತದೆ ಅಕಸ್ಮಾತ್ ನಿಖಿಲ್ ಬಂದಿ ಫೈಲ್ ಆದರೆ ಕುಮಾರಸ್ವಾಮಿ ಅವ್ರಿಗೆನೆ ಸ್ವಲ್ಪ ಆಯ್ತದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಸಿಕ್ಕರೆ ಇಲ್ಲಿ ಗೆಲುವು ಪಡೆಯೋದು ಕಷ್ಟ ಅಂತ ನೀವು ಹೇಳ್ತಾ ಇದ್ದೀರಾ ಆದರೆ ಮೈತ್ರಿಯಿಂದ ಘೋಷಣೆ ಮಾಡಿ ನಿಖಿಲ್ ಅವರಿಗೆ ಟಿಕೆಟ್ ಕೊಟ್ಟರೆ ಆಗ ಹೇಗಿರುತ್ತೆ ಪರಿಸ್ಥಿತಿ ಅಂತ ಯಾಕೆ ಅಂದರೆ ಸಿ ಪಿ ಯೋಗೇಶ್ವರ್ ಅವರು ಏನು ಖಂಡಿತವಾಗ್ಲೂ ಚನ್ನಪಟ್ಟಣದಲ್ಲಿ ಪ್ರಾಬಲ್ಯವನ್ನು ಸಾಧಿಸಿರುವಂತವ್ರು ಸೊ ಅವರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿರ್ತಾರೆ ಸೊ ಆ ನಿಟ್ಟಿನಲ್ಲಿ ಇನ್ ಕೇಸ್ ಮೈತ್ರಿಯಿಂದ ನಿಖಿಲ್ ಅವರಿಗೆ ಟಿಕೆಟ್ ಕೊಟ್ಟರು ಅಂದ್ರೆ ಏನು ಹೇಳ್ತೀರಾ ಆ ಸಂದರ್ಭದಲ್ಲಿ ಪಿ ವೈ ಅವರು ಹೇಗುವ ಸ್ಪರ್ಧೆ ಮಾಡ್ತಾರೆ ನಿಖಿಲ್ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಏನಿಲ್ಲ ಕೊಟ್ಟ ಮೇಲೆ ಒಳೆ ಇಲ್ಲಿ ಸಮುದ್ರ ಈಜ್ಬೇಕು ಈಜ್ತೀನಿ ಅಂತ ತಾಕತ್ತಿದ್ದಾಗ ಮಾತಾಡುವ ಅವ್ರನ್ನ ತಂದು ಇಲ್ಲಿ ಬಲಿಪಸು ಮಾಡೋದು ಬೇಡ ಯಾಕೆ ಅಂದ್ರೆ ವಿಚಾರ ಏನು ಅಂದ್ರೆ ಜೆ ಡಿ ಎಸ್ನವರು ನೈಂಟಿ ನೈನ್ ಪರ್ಸೆಂಟು ಯೋಗೇಶ್ವರ್ಗೆ ಯಾವ ಪಾರ್ಟಿ ನಿಂತ್ಕೊಂಡ್ರೂ ವೋಟ್ ಮಾಡ್ತಾರೆ ಅದ್ರ ಬಗ್ಗೆ ನಂಬಿಕೆ ಇದೆ ಗೌರವ ಇದೆ ಆದ್ರೆ ನಮ್ಮ ಈ ಕಾರ್ಯಕರ್ತರು ಯೋಗೇಶ್ವರ್ ಕಾರ್ಯಕರ್ತರು ಸೊ ಎಲ್ಲ ಮೂಲತಃ ಕಾಂಗ್ರೆಸ್ಸು ಆ ಪಕ್ಷ ಈ ಪಕ್ಷದಿಂದ ಬಂದಿದ್ದಂಥವ್ರು ಅವರೆಲ್ಲ ನಿಖಿಲ್ಗೆ ಮಾಡ್ತಾರೆ ಅನ್ನೋ ಒಂದು ಭರವಸೆ ನಮಗಿಲ್ಲ ಸಾಯೇಬ್ರ ವಿಚಾರ ಅಲ್ಲ ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇರೋದು ಹಂಗಾಗಿ ನಿಖಿಲ್ನವ್ರನ್ನ ಎಲ್ಲೋ ಇವರು ಬಂದು ಸಿಕ್ಸಿ ಅವ್ರನ್ನ ಚಕ್ರವೃದ್ಧದಲ್ಲಿ ಸಿಕ್ಸ್ದಂಗ ಆಯ್ತದೆ ಸೊ ಹಂಗಾಗಿ ಅವ್ರ ಒಳ್ಳೆ ಒಳಿತಿಗೆ ನಾವು ಅದನ್ನು ಬೇಡ ಅಂತ ಹೇಳ್ದು ಅಷ್ಟೇ ಇನ್ನ ಕೊಡಬಾರ್ದು ಇನ್ನೊಂದು ಮಾಡಬಹುದು ವಿಚಾರ ಇರುವಂತದ್ದು ನಿಖಿಲ್ ಅವರು ಟಿಕೆಟ್ ಆಗುತ್ತೋ ಇಲ್ಲೋ ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿ ನಾನು ಕೇಳ್ತಾ ಇನ್ ಕೇಸ್ ಟಿಕೆಟ್ ಏನಾದ್ರು ಮಿಸ್ ಆಯ್ತು ಅಂದ್ರೆ ಮೈತ್ರಿಯಿಂದ ಏನು ಸಿ ಪಿ ಯೋಗೇಶ್ವರ್ ಅವರಿಗೆ ಆಗ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸ್ವತಂತ್ರ ಸ್ಪರ್ಧಿಯಾಗಿ ನಿಲ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ನಾನು ಕೇಳುವಂತ ಹೌದು ನಮ್ ಕಾನ್ಸ್ಟಿಟ್ಯೂನ್ಸಿ ಅಲ್ವಾ ನಿಲ್ಲೇಬೇಕಾಯ್ತದೆ ನಿಲ್ಲಿ ಅಂತ ಹೇಳ್ತೀವಿ ಸಾಹೇಬರಿಗೆ ಹೇಗಾದ್ರು ಕೂಡ ಸ್ಪರ್ಧೆ ಮಾಡ್ಬೇಕು ಒಟ್ಟಾರೆ ಖಂಡಿತ ಮಾಡ್ಲೇಬೇಕು ಹೌದು ಯಾಕೆಂದ್ರೆ ನಾವೆಲ್ಲ ವಿಚಾರದಲ್ಲೂ ಕುಮಾರಣ್ಣ ಅವ್ರಿಗೆ ಸಾಕರ್ಸ್ಕೊ ಬಂದಿದ್ದೀವಿ ಡಾಕ್ಟರ್ಗೆ ಸಾಕರ್ಸ್ಕೊ ಬಂದಿದೀವಿ ಅವ್ರ ಮನೆಯವರೇ ಎಲ್ಲ ಅವರು ಅದರಿಂದ ನಾವೇನೇ ಬಿ ಜೆ ಇಲ್ಲಿ ಗೆದ್ದಿದ್ರು ನಮ್ಮ ಎಂ ಅವರು ಸೊ ಆ ಥರ ಏನಾರು ಲೆಕ್ಕಾಚಾರ ಬಂದಿದ್ದರೆ ನಾವು ಈ ಎಂ ಪಿ ಅವರನ್ನ ಎದುರಾಕೊಳ್ಳುವ ಪರಿಸ್ಥಿತಿ ಬತ್ತಿರಲಿಲ್ಲ ಸೊ ನಾವು ಅವ್ರ ಹತ್ರನೇ ಡೈಅಪ್ ಕುಮಾರಣ್ಣ ಕುಮಾರಣ್ಣವ್ರ ಅಭಿಮಾನಕ್ಕೆ ಸಾಹೇಬರು ಅವ್ರ ಹತ್ರ ಮಿಂಗಾಲಾಗಿ ಏನಾರು ಮಾಡಿದ್ರು ಅದು ಮಾಡಲೇ ಇಲ್ಲ ಅಂತ ಅವ್ರು ಏನಾರು ಈಗ ಹೇಳ್ತಾವ್ರ ಅಂತೆ ಗೊತ್ತಿಲ್ಲ ನಮಗೆ ಹಾ ಹೇಳ್ತವ್ರೆ ಅಂತ ಹೇಳೋದು ತಪ್ಪಾಯ್ತದೆ ಈಗ ನಾವೆಲ್ಲ ಒಟ್ಟಿಗೆ ನಮ್ಮ ಡಾಕ್ಟ್ರನ್ನ ನಾವು ಅಭ್ಯರ್ಥಿ ಮಾಡಿ ಇನ್ನೊಂದು ಮಾಡಿದ್ದೀವಿ ನಮ್ಮದು ಆಸೆ ಅದು ಅಲ್ಲ ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಚೆನ್ನಾಗಿದ್ದಂತ ನಿಮ್ಮ ಮೈತ್ರಿ ಈಗ ಈ ಈ ಒಂದು ಏನು ಒಂದಷ್ಟು ಗೊಂದಲಗಳಾಗಕ್ಕೆ ಮುಖ್ಯ ಕಾರಣಗಳೇನು ಅಂತ ಅದನ್ನ ನಾವು ಕುಮಾರಣ್ಣ ಕೇಳಬೇಕು ಏನು ಎತ್ತ ಅಂತ ಈಗ ಅವ್ರು ಮಾತಾಡಿ ಅವ್ರ ತೋಟಕ್ಕೆ ಹೋಗಿ ಸಾಹೇಬರು ಯೋಗೇಶ್ವರು ಎಲ್ಲ ಮಾತಾಡದಂತ ವಿಚಾರಗಳು ನಮ್ಮ ಮುಂದಿವೆ ಅದೇ ಇಲ್ಲ ಅಂತಂದ್ರೆ ಈಗ ನಾವು ನೀರಾವರಿ ಮಾಡಿದೀವಿ ಇಪ್ಪತ್ತೈದರಿಂದ ಮೂವತ್ತು ಟಿ ಎಮ್ ಸಿ ನಾವು ಇಲ್ಲಿವರೆಗೆ ಹತ್ತು ವರ್ಷದೊಳಗಡೆ ತುಂಬಿಸಿದ್ದೀವಿ ಈ ಕುಮಾರಣ್ಣವ್ರು ಎಮ್ ಎಲ್ ಎ ಆಗಿದ್ದಾರೆ ನಾನು ನೂರಿ ಇಪ್ಪತ್ತು ನೀರು ತುಂಬಿಸಿದ್ದೀನಿ ಅಂತಾರೆ ಅದು ಎಷ್ಟು ಕ್ಯೂಸೆಕ್ಸು ನೀರು ಲಿಫ್ಟ್ ಮಾಡ್ತದೆ ಎಷ್ಟು ಟಿ ಎಮ್ಸ್ ಬರ್ತದೆ ಗೊತ್ತಿರ್ಬೋದು ಅವ್ರಿಗೆ ಅವರೆಲ್ಲೂ ಅದನ್ನು ಹೇಳೋಲ್ಲ ಈಗ ಏನು ಅಂದರೆ ಒಬ್ಬ ಮನುಷ್ಯನಿಂದ ಏನೆಲ್ಲ ಆಗ್ಬಿಡ್ತದೆ ಅಂತಾರೆ ಅಂದರೆ ಈಗ ಒಬ್ಬ ಮನುಷ್ಯ ಸರ್ಕಾರ ಕೆಡಕ್ತಾರೆ ಒಬ್ಬ ಮನುಷ್ಯ ಸರ್ಕಾರ ರಚನೆ ಮಾಡ್ತಾರೆ ಒಬ್ಬ ಮನುಷ್ಯ ಎಮ್ ಪಿ ಮಾಡೋಕ್ಕಾಗಲ್ವಾ ಈಗ ಒಬ್ಬ ಈ ಎರಡು ಸೀಟ್ ಮಾಡಿಕೊಂಡು ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಆದ್ರಲ್ವ ಅವರೊಬ್ಬರೇ ತಾನೇ ಆಗಿರೋದೀಗ ಅವ್ರು ನಾನೂರು ತಗೊಂಡು ಹೋಗಿಲ್ವಲ್ಲ ಈಗ ಎಲ್ಲೋ ಈಗ ವಿಚಾರ ಇರುವಂತದ್ದು ಸಿ ಪಿ ಯೋಗೇಶ್ವರ್ ಅವರು ಮಾಡಿದಂತಹ ನೀರಾವರಿ ಯೋಜನೆಗಳು ಯಾವ ನಾಯಕರುಗಳು ಕೂಡ ಮಾಡಕ್ಕಾಗಲ್ಲ ಅನ್ನೋದು ನಿಮ್ಮ ನೇರ ಮಾತಾ ಅವ್ರು ಆಗವ್ರೆ ಆ ಒಂದು ಮಾದರಿ ಇಟ್ಕೊಂಡ ಈಗೆಲ್ಲ ನೀರಾವರಿ ಶುರು ಮಾಡಿರೋದು ಇವ್ರು ಅಷ್ಟೋಷ್ಟಿದ್ದ ಇದಾರೆ ದೇವೇಗೌಡರು ಮಾಡಿದಾರೆ ನೀರಾವರಿ ಆ ವಿಚಾರದಲ್ಲಿ ಇವ್ರಿಗೆಲ್ಲ ಲೆಕ್ಕಾಚಾರ ಇಲ್ಲದೆ ಇರುವಂತದ್ದು ಅದು ಇನ್ನೂರು ಕೋಟಿ ರೂಪಾಯಿ ಕುಮಾರಣ್ಣಗೆ ಲೆಕ್ಕ ಇಲ್ಲ ಒಂದೊಂದು ತಾಲೂಕು ಯಾವಾಗ ಅವರು ಸಿ ಎಂ ಆಗಿದ್ದಾಗ ಇನ್ನೊಂದು ಮಾಡಿದಾಗ ಬರೀ ನೀರಾವರಿ ವಿಚಾರ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಅವರು ನೂರು ಮೇಲೆ ದಾಡ್ತಿದ್ರು ಅವರೇನಂದ್ರೆ ಅದರ ಬಗ್ಗೆ ಆಸಕ್ತಿ ಇಲ್ಲ ಅವ್ರಿಗೆ ಹೇಳುವಂಥವ್ರು ಯಾರೂ ಇಲ್ಲ ಈಗ ಒಬ್ಬತ್ತು ಸಾಮಾನ್ಯ ಎಮ್ ಎಲ್ ಎ ಒಂದು ಕಾನ್ಸ್ಟ್ಯೂನ್ಸಿನಲ್ಲಿ ಇಪ್ಪತ್ತೈದು ಟಿ ಎಮ್ ಸಿ ಎಲ್ಲೋ ಹೊರ್ಗಡೆ ಹೋಗ್ತಾ ಇರ್ತಕ್ಕಂಥ ನೀರನ್ನ ಇಲ್ಲಿ ತಡೆ ಮಾಡಿ ಅದನ್ನು ತಂದು ಲಿಫ್ಟ್ ಇರಿಗೇಷನ್ ಮಾಡಿರ್ತಾರೆ ಈಗ ನಮ್ಮ ಪರ್ ಡೇ ಹೈನುಗಾರಿಕೆಯಲ್ಲಿ ಟೂ ಲ್ಯಾಕ್ಸ್ ಲೀಟ್ರು ಎರಡು ಎರಡು ಲಕ್ಷ ಲೀಟ್ರು ಡೈಲಿ ಪರ್ ಡೇ ಬರ್ತದೆ ಸೊ ಅದೇ ಅದಕ್ಕೆಲ್ಲ ಕಾರಣ ನೀರಾವರಿ ವೀಳ್ಯದೆಲೆ ಆಗ್ಬೋದು ಅದು ಎಲ್ಲ ಲೋಡ್ಗಟ್ಟಲೆ ಹೋಯ್ತದೆ ತೆಂಗಿನಕಾಯಿ ಇರ್ಬೋದು ಹೈನುಗಾರಿಕೆ ಮತ್ತೆ ನಮ್ಮ ಬೇಬಿ ಕಾರ್ನ್ ಇರ್ಬೋದು ಅದು ಒಂದು ತಿಂಗಳಿಗೆ ಕೋಟಿ ಗಟ್ಟಲೆ ಟ್ರಾನ್ಸಾಕ್ಷನ್ ಆಗ್ತದೆ ಅದಕ್ಕೆಲ್ಲ ಕಾರಣ ಎಮ್ ಎಲ್ ಎ ಅಷ್ಟೇ ಇನ್ನೇನು ಮಿನಿಸ್ಟರ್ ಆಗಿರಲಿಲ್ಲ ಅವರು ಬಿ ಜೆ ಪಿ ಪಾರ್ಟಿನಲ್ಲಿ ಯಡಿಯೂರಪ್ಪನವ್ರು ಇದ್ದಾಗ ದುಡ್ಡು ಸಾಂಕ್ಷನ್ ಮಾಡಿದ್ರು ಸದಾನಂದ ಗೌಡ್ರು ಎಲ್ಲ ಬಿ ಜೆ ಪಿ ಮುಖಂಡರೆಲ್ಲ ಸೇರಿ ನಮ್ಮ ನೀರಾವರಿಗೆ ಸಹಕರಿಸಿದ್ರು ಇವ್ರದೇ ಕಾನ್ಸ್ಟಿಟ್ಯುನ್ಸಿ ಇವ್ರ ತಂದೆಯವ್ರ ಕಾನ್ಸ್ಟಿಟ್ಯುನ್ಸಿ ಅಂತಾರೆ ಅಷ್ಟು ವರ್ಷದಿಂದ ಇವ್ರು ಯಾಕೆ ಅದು ಆಸಕ್ತಿ ಬರಲಿಲ್ಲ ನಮ್ಮ ಹೊರದೇ ಹೋಡ್ರು ಅಂತಿದ್ದರು ಅವರು ಗರ್ಕಳ್ಳಿದ್ ಮಾಡಿದ್ರು ಯಾಕೋ ಅವ್ರ ಪ್ರಯತ್ನ ವ್ಯರ್ಥ ಆಯಿತು ಅಲ್ಲಿಂದ ಟ್ರಯಲ್ ಮಾಡಿಕೊಂಡ್ರು ಯೋಗೇಶ್ವರರು ನಾವು ಜೊತೆಗಿದ್ದು ಅದು ಓಕೆ ಆದಮೇಲೆ ನಾವು ಕಣ್ಮ ಲಿಫ್ಟ್ ಇರಿಗೇಷನ್ ಮಾಡೋದು ಅದರಲ್ಲಿ ನೂರ ಐವತ್ತು ನೂರ ಮೂವತ್ತಾರು ಕ್ಯೂಸೆಕ್ಸು ಲಿಫ್ಟ್ ಮಾಡುವಂಥದ್ದು ಕೆಪಾಸಿಟಿ ಈಗ ಒಂದು ಕ್ಯೂಸೆಕ್ಸ್ಗೆ ಅಂದರೆ ಜನಗಳಿಗೆ ಯಾರಿಗೂ ಗೊತ್ತಾಗಲ್ಲ ಒಂದು ಕ್ಯೂಸೆಕ್ಸ್ ಬಂದು ಒಂದು ಸಾವಿರ ಚದರ ಅಡಿ ಒಂದು ಟಿ ಎಮ್ ಸಿ ಬಂದು ಒಂದು ಸ ಸಾವಿರ ಚದರ ಮೀಟ್ರದು ಆಯ್ತಾ ಅದನ್ನು ಜನಗಳಿಗೆ ಇವರು ತಿಳಿಸ್ಬೇಕು ನೀರಿನ ವಿಚಾರ ಏನು ಅಂದರೆ ಏಯ್ ನೀರು ಬಂದ್ಬಿಡ್ತೆ ಬಿಟ್ಬಿಡ್ತೆ ಅಂತಾರೆ ಕ್ಯೂಸೆಕ್ಸ್ ಅಂದರೆ ಏನೂ ಗೊತ್ತಿಲ್ಲ ಮತ್ತೆ ಟಿ ಎಂ ಸಿ ಅಂದರೆ ಏನು ಗೊತ್ತಿಲ್ಲ ನಮ್ಮ ಯಾವುದು ಕೆ ಆರ್ ಎಸ್ ಡ್ಯಾಮು ಎಷ್ಟು ಟಿ ಎಂ ಸಿ ಹಿಡಿತದೆ ಅಂದರೆ ಜನಗಳು ಗೊತ್ತಿಲ್ಲ ನಲ್ವತ್ತೊಂಬತ್ತು ಪಾಯಿಂಟ್ ಸಮಥಿಂಗ್ ಏನೋ ಹಿಡಿತದದು ಜೊತೆಗೆ ಅದರ ಎಷ್ಟು ಗೇಟ್ ಅಂದರೆ ಅಲ್ಲಿ ನೀರು ಉಂಟಾಗಿರ್ತಕ್ಕಂಥ ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಯಾರು ಅಂತ ಮೆನ್ಷನ್ ಮಾಡೋದು ಬೇಡ ಇನ್ನು ಹಂಡ್ರೆಡ್ ಗೇಟ್ ಇದೆ ಕೆ ಆರ್ ಎಸ್ ನಲ್ಲಿ ತಾವು ಹೋಗಿ ಅದನ್ನು ನೋಡಿ ಬರ್ಬೋದು ಕೆಲವರಿಗೆ ಅದು ಗೊತ್ತಿಲ್ಲ ಎಪ್ಪತ್ತೈದು ಟಿ ಎಮ್ ಸಿ ಹೊರಗಡೆ ಹೋಗ್ಬೇಕು ಅಂತ ಮಹಾರಾಜರು ಮತ್ತು ವಿಶ್ವೇಶ್ವರರು ಪ್ಲ್ಯಾನ್ ಅದು ಎಪ್ಪತ್ತೈದು ಟಿ ಎಮ್ ಸಿ ಐವತ್ತು ಟಿ ಎಮ್ ಸಿ ನೀರು ಇಡೀ ಡ್ಯಾಮ್ಗೆ ಎಪ್ಪತ್ತೈದು ಅನಾಹುತ ಆಗಬಾರ್ದು ಅತಿವೃಷ್ಟಿ ಆದರೆ ಅಂತ ಆ ಥರ ಎಲ್ಲ ರಿಸರ್ಚ್ ಮಾಡಿದವರು ಯೋಗೇಶ್ವರು ಅದೇನೇನು ಇಲ್ಲ ಅಂತಂದರೆ ನಾವು ಬಿಂದ್ಗೆಲ್ಲ ತಂದು ನೀರು ಯಾಕಾಯ್ತದ ಅವತ್ತು ಇವ್ರು ಮಾತಾಡ್ತಿದ್ರಲ್ಲ ವಿರೋಧ ಪಕ್ಷದಲ್ಲಿದ್ದರು ಏನೇನೋ ಮಾಡ್ತೇವೆ ಪರಂಗಿ ಪೈಪಲ್ಲೆಲ್ಲ ನೀರು ಬರ್ತದೆ ಅಂತ ನೀರು ಬಂದ ಮೇಲೆ ಪರಂಗಿ ಪೈಪೋ ಕಮ್ಮಣದ ಪೈಪೋ ಇವ್ರು ಮಾಡಿದ್ರೆ ಎಲ್ಲ ಪೈಪು ಅಲ್ಲಿ ಗ್ರಾವಿಟಿನಲ್ಲಿ ಬರ್ತದೆ ಅಂತ ಬರ್ತಾನೆ ಅದು ಇನ್ನುವೇ ಅದು ಅಳತೆ ಮಾಡಿದ್ದು ಇನ್ನೊಂದು ಮಾಡಿದ್ದೆಲ್ಲ ಯೋಗೇಶ್ವರೇ ಹೋಗಿ ಸರ್ವೆ ಮಾಡಿದ್ದೆಲ್ಲ ಆಗ ಫೈನಲಿ ಇಷ್ಟೆಲ್ಲ ಗೊಂದಲಗಳು ಯಾಕೆ ಅಂತಂದ್ರೆ ಯಾಕೆಂದ್ರೆ ಕೋಲಾರ ಇರ್ಬೋದು ಅಥವಾ ಏನು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಜೆ ಡಿ ಎಸ್ಗೆ ಡೈರೆಕ್ಟ್ ಏನು ಎಂ ಪಿ ಎಲೆಕ್ಷನ್ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಬಿಟ್ಟು ಕೊಟ್ಟಿರುವುದು ಅಂದ್ರೆ ಆ ಸ್ಥಾನವನ್ನು ತಾವು ಬಿಟ್ಟು ಕೊಟ್ಟಿರುವಂತದ್ದು ಮೈತ್ರಿಯ ನಡೆಯಲ್ಲಿ ಸೊ ಈಗ ಚನ್ನಪಟ್ಟಣದ ವಿಚಾರವಾಗಿ ಇದು ಇಷ್ಟು ಗೊಂದಲಗಳು ಯಾಕೆ ಅಂತ ಏನೋ ಗೊಂದಲಗಳು ಅವ್ರವ್ರೆ ಮಾಡ್ಕೋತಾ ಇರೋದು ಈಗ ಆಕ್ಚುಲಿ ನಾವು ಇಷ್ಟೆಲ್ಲ ನಮ್ಗೆ ಯೋಗೇಶ್ವರ್ಗೆ ಟಿಕೆಟ್ ಕೊಡ್ತಿಲ್ಲ ಕ್ಯಾಂಡಿಡೇಟ್ ಮಾಡಲಿಲ್ಲ ಅಂದರೆ ನಾವು ಇವು ಮೈತ್ರಿ ವಿಚಾರಕ್ಕೆ ಹೋಯ್ತಿರ್ಲಿಲ್ಲ ನಮ್ಮ ಬಾಡಿಗೆ ನಾವು ಇರುವ ಸೊ ನಮಗೂ ಎಲ್ಲೋ ಆಸೆ ಇತ್ತು ಯೋಗೇಶ್ವರ್ಗೆ ಇಲ್ಲಿ ಮಾಡ್ತಾರೆ ಅಂತ ಯೋಗೇಶ್ವರು ಅದೇ ಆಸೆ ಇಟ್ಕೊಂಡು ಕುಮಾರಣ್ಣವರು ಅವತ್ತೇ ಅನೌನ್ಸ್ ಮಾಡಬೇಕಾಯ್ತು ಯಾವತ್ತೋ ರಾಜೀನಾಮೆ ಕೊಟ್ಟು ಸನ್ಮಾನ ಮಾಡಿದ್ರು ಇವರು ಸೆಂಟ್ರಲ್ ಮಿನಿಸ್ಟರ್ ಆದ್ರವರು ಈಗ ನಾವು ಮಾಡ್ಲಿಲ್ಲ ಯಾಕೆಂದ್ರೆ ನಾವು ಮಾಡೋದು ಅಂದ್ರೆ ತಪ್ಪಾಯ್ತದೆ ಅವರೇ ಆಗಿರೋದು ಅದರಿಂದ ಈಗ ನಾನೂರು ಸೀಟು ತಗೊಂಡು ಹೋಗಿದ್ರು ಅವ್ರು ಹೇಳಿದ್ರೆ ಹಿಂಗ್ ಬೇಜಾರಾಯ್ತದೆ ಎರಡು ಸೀಟ್ ನಲ್ಲಿ ಸೆಂಟ್ರಲ್ ಅಲ್ಲಿ ಕ್ಯಾಬಿನೆಟ್ ದರ್ಜೆಯಲ್ಲಿ ಮಿನಿಸ್ಟರ್ ಆಗವ್ರೆ ಮೂವತ್ತು ರಾಜ್ಯಕ್ಕೆ ಮಿನಿಸ್ಟರ್ ನಮ್ ಕುಮಾರಣ್ಣ ಮೂವತ್ತು ರಾಜ್ಯಕ್ಕೆ ಹೋಯ್ತಾನೆ ಇಲ್ಲ ಅವರು ಮೂರು ಇದು ಪ್ರದೇಶ ಒಂದು ಬಿಡದಿ ಒಂದು ರಾಮನಗರ ಒಂದು ಚನ್ನಪಟ್ಟಣ ಇವ್ ಬಿಟ್ಬಿಡ್ಬೇಕು ಅವ್ರ ದೊಡ್ಡ ಸ್ಥಾನಮಾನ ಬಂದ್ಬಿಟ್ಟಿದೆ ಮೂವತ್ತು ರಾಜ್ಯದಲ್ಲಿ ಕುಮಾರಣ್ಣ ಕೆಲಸ ಮಾಡ್ಬೇಕು ಇಲ್ಲ ಕೆಲಸ ಮಾಡಿಸ್ಬೇಕು ಕರೆದಿ ಎಲ್ಲ ರಾಜ್ಯದಲ್ಲೂ ನೀರಾವರಿ ಮಾಡಲಿ ತುಂಬ ಖುಷಿ ಇರ್ತದೆ ಇದ್ಯಾವುದೋ ಒಂದು ಒಂದು ಕಾನ್ಸ್ಟಿಟ್ಯೂನ್ಸಿ ಈಗ ನಮ್ಗೆ ಆಕ್ಚುಲಿ ಎರಡು ಬಿಡ್ಬೇಕು ನಮ್ಮ ಜಿಲ್ಲೆನಲ್ಲಿ ಸಮ ಅಂದ್ರೆ ಎನ್ ಡಿ ಎ ಅಂದ್ರೆ ಎರಡು ಬಿಡ್ಬೇಕು ನಮ್ಮ ಕನಕಪುರ ಇದೇ ಬಿಡ್ಲಿ ಅವ್ರು ಮಾಗಡಿ ಚ ರಾಮನಗರ ತಗೊಳ್ಳಿ ಅದರಲ್ಲೇ ಇದೊಂದಾರು ಬಿಟ್ಕೊಡ್ಬೇಕಲ್ವಾ ಈಗ ನಮಗೂ ಅಸ್ತಿತ್ವ ಉಳ್ಕೋಬೇಕಲ್ಲ ಬಿಜೆಪಿ ಪಾರ್ಟಿಗೆ ನಮ್ಗೇನು ಇಲ್ಲ ಅಂತಂದ್ರೆ ನಾವು ಇಲ್ಲಿ ಚ ಈಗ ಸೇವಕರು ಸೇವೆ ಕೆಲಸ ಮಾಡುವಂಥ ವಿಚಾರ ಅದೇನು ಅವಶ್ಯಕತೆ ಇಲ್ಲ ರಾಜಕಾರಣದಲ್ಲಿ ರಾಜಕಾರಣಕ್ಕೆ ಬರೋದು ಏನಾರು ಇದ್ರೆ ನಮಗೇನು ಅಧಿಕಾರ ಸಿಗ್ತದೆ ಅಂತಲ್ವಾ ಅಧಿಕಾರ ಇಲ್ಲ ಅಂದಮೇಲೆ ಇದು ಯಾವ ಲೆಕ್ಕಾಚಾರ ಇದು ನಮ್ಮೇಲೆ ಎಲ್ಲೂ ಬಿ ಜೆ ಪಿ ಹೆಸರು ಹೇಳಲ್ಲ ಮೋದಿಯವ್ರ ಹೆಸ್ರು ಹೇಳಲ್ಲ ಯೋಗೇಶ್ವರ್ ಒಟ್ಟು ನಾವೇ ಮಾತಾಡಿದ್ದೀವಿ ಅಂತ ಹೇಳಲ್ಲ ಏ ಯಾರೋ ಒಬ್ಬ ಬಂದು ಏನೋ ಮಾಡೋಕ್ಕೆ ಸಾಧ್ಯನೇ ಅಂತಾರೆ ಕುಮಾರಣ್ಣನ ಒಬ್ಬನ ಹೆಸರು ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಸರ್ಕಾರ ಮಾಡ್ತಾರೆ ಸಿ ಎಂ ಆಯ್ತಾರೆ ದೇವೇಗೌಡರ ಇಟ್ಕೊಂಡು ಏನೇನೋ ಆಯ್ತಾರೆ ಹಂಗಂತ ಇಲ್ಲಿ ನೀರಾವರಿ ಮಾಡಿರುವಂತಹ ಏನು ಮಾಡೋದಿಲ್ಲ ಅಂತಂದರೆ ಅವ್ರ ಮುಂದಿದೆ ಏನೇನು ಸರ್ಕಾರ ಜೋಡೆತ್ತುಗಳ ಕೆಡಗದ್ದು ಮುದಿ ಎತ್ತನ್ನ ಅಧಿಕಾರಕ್ಕೆ ತಂದದ್ದು ತಿರ್ಗಾ ಮುದಿ ಎತ್ತು ಗಾಂಚಲಿ ಮಾಡಿದ್ಮೇಲೆ ಅದನ್ನು ಇಳಿಸಿದ್ದು ಕುಂಟೆತ್ತನ್ನು ತಂದದ್ದು ಅರ್ಧ ಐದಾ ಕುಂಟೆತ್ತು ಸಾಕು ಅಂತ ಅದು ಬಿಡಿಸಿ ತಿರ್ಗಾ ಕುಮಾರಣ್ಣನ ತೆಬ್ಬದ್ದು ಎಲ್ಲ ಯೋಗೇಶ್ವರ ಜೊತೆಲ್ಲ ಇದೆ ಎಲ್ಲ ಜನಕ್ಕೂ ಗೊತ್ತಿದೆ ಅವ್ರಿಗೂ ಗೊತ್ತದೆ ಆದರೆ ಅಧಿಕ ಜ ಪಕ್ಷದ ವಿಚಾರ ಬಂದಾಗ ಅದನ್ನೆಲ್ಲ ಅವರು ಮಾತಾಡೋಕ್ಕಾಗಲ್ಲ ಜೋಡೆ ತಾರ ಕೆಡ್ಲಿಲ್ವ ಸರ್ ಜೋಡೆ ಏನು ಎಸ್ ಎಲ್ಕ ಗೊತ್ತಿದೆ ಈಗ ಮುದಿ ಎತ್ತುವೆ ಎಲ್ಲಿದ್ರು ಅವರು ಬಿಜೆಪಿ ಬಂದಾಗ ಸರ್ಕಾರ ತಂದವರು ಆಮೇಲೆ ಹಳ್ಳಿ ಅಕ್ಕಿ ಹಿಡ್ದು ಹಳ್ಳಿ ಅಕ್ಕಿ ಹಿಡ್ದು ಆ ಹಳ್ಳಿ ಅಕ್ಕಿ ಮೇಲೆ ನಾವು ಸರ್ ಸರ್ಕಾರನ ಕೆಡಗದ್ದು ಇನ್ನೊಂದು ಮಾಡೋದು ಏನ್ ನೀವೇ ಕೆಡಗ್ಬಿಟ್ರ ಅಂತಲ್ಲ ಸಂದರ್ಭ ಸಮಯಗಳು ಅದಕ್ಕೆ ಪ್ರಯತ್ನ ಮಾಡದಂತ ವಿಚಾರ ಅದಕ್ಕೆ ಏನು ಚನ್ನಪಟ್ಟಣ ಬೈ ಎಲೆಕ್ಷನ್ ಇರೋದ್ರಿಂದ ನಿಮ್ಮ ಏನು ಸಿ ಪಿ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡ್ಲಿ ಏನು ಮೈತ್ರಿಯಿಂದ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೂ ಕೂಡ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ಲಿ ಅಂತ ಬಯಸ್ತಿದ್ರ ಖಂಡಿತ ಮಾಡ್ತಾರೆ ಮಾಡ್ಬೇಕು ಯಾಕೆಂದ್ರೆ ನಾವು ನಮ್ಮನೆ ಕೆಲಸ ಹೆಂಗಿರ್ತದೋ ಅದ್ ಮಾಡ್ ಬಿಡುದೇ ಮಾಡದೇ ಇಲ್ಲ ಯೋಗೇಶ್ವರ್ ಕೆಲಸ ಹಂಗ್ ಮಾಡ್ತೀವಿ